ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಹೇಳಿ? ಮೊದಲಿಗೆ ಎಲ್ಲಿ ನೀವು ಡ್ರೈವಿಂಗ್ ಕಲ್ತದ್ದೆಲ್ಲಿ ಹೇಳಿ, ನಿಮ್ಮ ಕತೆ ಹೇಳಿ. ನಾವು ಡ್ರೈವಿಂಗ್ ಕಲ್ತಿದ್ದು ಕೊಪ್ಪಳ ಡಿಸ್ಟ್ರಿಕ್ ಅಲ್ಲಿ, ನಮ್ಮೂರಲ್ಲಿ ಕೊಕ್ಕೋಕೊಲ್ಲಾ ಫುಡ್ ಇನ್ಸ್ಪೆಕ್ಟರ್ ಇತ್ತು. ಅಲ್ಲೇ ಕಂಡಕ್ಟರ್ ಮಾಡಿದ್ದೆ, ಮತ್ತೆ ಅಲ್ಲೇ ಡ್ರೈವಿಂಗ್ ಚಾನ್ಸ್ ಸಿಕ್ತು ನಮ್ಗೆ, ಅಲ್ಲೇ ಡ್ಯೂಟಿ ಮಾಡಿದ್ದು. ನಂಗೆ ತುಂಬಾ ಇದು ಓಡಿಸಕ್ಕೆ ಬಹಳ ಇಷ್ಟ ಇತ್ತು, ಗಾಡಿ ಓಡಿಸ್ಬೇಕು. ಯಾವ ಗಾಡಿ ಇಷ್ಟ ಇತ್ತು ಓಡಿಸಿದ್ರು? ಫಸ್ಟ್ ನಾನು ಕಲಿಯುವಾಗ ಟೆನ್ ವೀಲ್ ಪರ್ಚೇಸ್ ಬಂದ್ರ ಮಾಡಲು, ಟೆನ್ ವೀಲ್ ಟಾಟಾ ಗಾಡಿ ಪರ್ಚೇಸ್ ಬಂದ್ರ ಪರ್ಚೇಸ್ ಬಂದ್ರ ಅವಾಗ ನನಗೆ ಓಡಿಸ್ಬೇಕು, ತುಂಬಾ ಓಡಿಸ್ಬೇಕು ಅನಿಸ್ತಾ ಇತ್ತು. ಅವಾಗ ನಮ್ಮ ಡ್ರೈವರ್ ನನಗೆ ಕಲಿಸಿದ್ರು ಸ್ಟೇರಿಂಗು, ಇದು ಕ್ಲಚ್, ಬ್ರೇಕು, ಎಕ್ಸಿಲೇಟರ್ ಈ ತರ ಓಡಿಸ್ಬೇಕು, ರೋಡ್ ಅಂಶ ಬಂದಾಗ ಈ ತರ ಮಾಡ್ಬೇಕು ನೋಡ್ಕೊ ಎಲ್ಲ ಅಂತಂದು ಹೇಳ್ಕೊಟ್ರು. ಆಮೇಲೆ ನನಗೆ ಸ್ಟೇರಿಂಗ್ ಇಡೀ ಎಲ್ಲ ಕಲಿಸ್ಕೊಟ್ರು ಅವ್ರೆ, ಸ್ಟೇರಿಂಗ್ ಜಜ್ಮೆಂಟ್ ಫಸ್ಟ್ ಇಲ್ಲಿ ಇಡೀಬೇಕು ಈ ತರ ಎಲ್ಲ ಅಂತ ಕಲಿಸಿದ್ರು. ಆಮೇಲೆ ನನಗೆ ಈಸಿ ಆಯ್ತು, ಎಂಟಿ ಗಾಡಿ ಬರುವಾಗ ನಾನೇ ಓಡಿಸ್ತಾ ನಾನೇ ರೂಢಿ ಮಾಡ್ಕೊಂಡೆ. ಮತ್ತೆ ಪಾರ್ಟ್ಸ್ ಎಲ್ಲ ಏನಾದ್ರೂ ಗಾಡಿ ನಿಂತ್ರೆ ಬಂದಾದ್ರೆ ಏನ್ ಪ್ರಾಬ್ಲಮ್ ಆಯ್ತು, ಹಿಂದೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ ರೌಂಡ್ ಗಾಡಿ ಸುತ್ತೋದು, ಆಮೇಲೆ ಇಂಜನ್ ಆಯಿಲ್ ಚೆಕ್ ಮಾಡೋದು, ಕೂಲೆಂಟ್ ಚೆಕ್ ಮಾಡೋದು ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ, ಅದೆಲ್ಲ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗೋದು. ಲೋಡಿಂಗ್ ಎಲ್ಲಿಗೆ ಎಲ್ಲಿಲ್ಲ ಅಂತ ಲೋಡ್ ಮಾಡೋದು. ಫಸ್ಟ್ ಎಲ್ಲಿಂದ ಎಲ್ಲಿಗೆ ನೀವು ಡ್ರೈವಿಂಗ್ ಮಾಡಿದ್ರಿ? ನಾವು ಕಲಬುರಗಿ ಹೋಗಿದ್ವಿ, ಕಲಬುರಗಿ ಟ್ರಿಪ್ ಸ್ಟಾರ್ಟಿಂಗ್. ಫಸ್ಟ್ ನಿಮ್ಮ ಡ್ರೈವರ್ ನಿಮಗೆ ಡ್ರೈವಿಂಗ್ ಕೊಟ್ಟದ್ದು ಯಾವ ರೋಡಲ್ಲಿ, ಎಲ್ಲಿ? ನನಗೆ ಹೈವೇದಲ್ಲಿ, ಬಿಜಾಪುರ ಹೈವೇದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಆಗಿದೆ ಅದೇ ಹೈವೇದಲ್ಲಿ. ಫಸ್ಟ್ ದಿನ ಡ್ರೈವಿಂಗ್ ಮಾಡಿದಾಗ ನಿಮ್ಮ ಅನುಭವ ಆಗಿತ್ತು ಅಂದ್ರೆ? ಬಹಳ ಖುಷಿ ಆಯ್ತು, ಏನೋ ದೊಡ್ಡ ಸಾಧನೆ ಮಾಡಿದ ಒಂದು ಇದಾಯ್ತು, ಖುಷಿ ಆಯ್ತು ಬಹಳ. ಓಡಿಸ್ತಾ ಓಡಿಸ್ತಂಗೆ ಎಷ್ಟು ಖುಷಿ ಆಗ್ತಾ ಇತ್ತು, ಮತ್ತೆ ಓಡಿಸ್ತಾ ಹಂಗೆ ನಾನೇ ಕಲಿತೆ, ಚೆನ್ನಾಗಿತ್ತು ಓಡಿಸ್ತು, ಬಹಳ ಖುಷಿ ಆಯ್ತು. ಮತ್ತೆ ನೀವು ನಿಮ್ಮ ಸ್ವಂತ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದ್ರೆ? ಸ್ವಂತ ಜರ್ನಿ ಕೋಕಾ ಕೋಲಾ ಕೂಲ್ ಡ್ರಿಂಕ್ಸ್ ಫ್ಯಾಕ್ಟ್ರಿ ಅದು ಬಂದಾಯ್ತು ಕೊಪ್ಪಳದ್ದು. ಅಲ್ಲಿ ಬಿಟ್ಟು ನಾನು ಫಸ್ಟ್ ಲೈಟ್ ಲೈಸೆನ್ಸ್, ಲೈಟ್ ಮೋಟರ್ ವೆಹಿಕಲ್ ಡಿಎಲ್ ಇತ್ತು. ಗಾಡಿ ಕಲ್ತಾದ್ಮೇಲೆ ನಾನು ಲೈಟ್ ಮೋಟರ್ ವೆಹಿಕಲ್ ಡಿಎಲ್ ಎಲ್ಲಾರು ಮಾಡ್ತಿದ್ದೆ. ಆಮೇಲೆ ಕಾರ್ ಓಡಿಸ್ಬೇಕಂತ ಬೆಂಗಳೂರಿಗೆ ಹೋದೆ, ಎಲ್ಲೆಲ್ಲ ಹುಡುಕಾಡಿದೆ, ಅವರು ಲೈಟ್ ಬ್ಯಾಡಿಸ್ಬೇಕು ಅಂದ್ರು. ಮತ್ತೆ ತಿರ್ಗಾ ಹೋಗಿಲ್ಲ ನಾನು, ಮತ್ತೆ ವಾಪಸ್ ತಿರ್ಗಾ ಊರಿಗೆ ಬಂದೆ. ಮತ್ತೆ ನಾನು ಅದು SSLC ಓದ್ಕೊಂತಾನೆ ಅಲ್ಲಿ ಇಲ್ಲಿ ಕಂಡಕ್ಟರ್ ಡ್ಯೂಟಿ ಹೋಗಿ ಹೋಗಿ, ಮತ್ತೆ ಅದು ಹುಬ್ಳಿ ಟ್ರಾವೆಲ್ಸ್ ಅಲ್ಲಿ, ಹುಬ್ಳಿ ಟ್ರಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ, ವಿಆರ್ಎಲ್ ಅಲ್ಲಿ ಹೋಗಿಲ್ಲ ಇನ್ನು. ಇವತ್ತಿಗೆ ಟ್ರಾವೆಲ್ಸ್ ಅಲ್ಲಿ ಬಸ್ ಡ್ಯೂಟಿ ಅಲ್ಲಿ ಮಾಡಿದ್ವಿ, SRS ಟ್ರಾವೆಲ್ಸ್ ಬೆಂಗಳೂರು ಟು ಗೋವಾ ಮಾಡಿದ್ವಿ. ಅಲ್ಲಿ ಬಸ್ ಇದ್ದ ಎಕ್ಸ್ಪೀರಿಯನ್ಸ್ ಆಗಿ ಎಸಿ ಬಸ್ ಸ್ಲೀಪರ್ ಎಸಿ ಇದ್ರ ನಾನ್ ಎಸಿ SRS ಬಸ್ ಅಲ್ಲಿ ಆದ್ರೆ ನಾನ್ ಎಸಿ ಓಡಿಸಿದೀನಿ ಸ್ಲೀಪರ್ ಕೋಚಿಂಗ್, ಬಟ್ ಇದ್ರಲ್ಲಿ ಸಿ ಬೋರ್ಡ್ ಅಲ್ಲಿ ಎಸಿ ಬಸ್ ಓಡಿಸಿದೀನಿ. ಸಿರಿಡಿಗೆ ಸಿ ಬೋರ್ಡ್ ಅಂತ ಇದೆಯಲ್ಲ, ಸಿರಿಡಿ ಓಡಿಸಿದ್ರಿ, ಬೆಂಗಳೂರು ಟು ಸಿರಿಡಿ ಓಡಿಸಿದೀನಿ, ಬೆಂಗಳೂರು ಟು ಗೋವಾ ಓಡಿಸಿದೀನಿ. ಮತ್ತೆ ವಾಲ್ವೋ ನಂದು ಎಕ್ಸ್ಪೀರಿಯನ್ಸ್ ಲೆಟರ್ ಇಲ್ಲ, ಕೊಟ್ಟಿಲ್ಲ ಅವರು, ಕೊಡಲ್ಲ ಅಂದ್ರು. ಮತ್ತೆ 9R ಗಾಡಿ ಓಡಿಸಿದೀನಿ ವಾಲ್ವೋದಲ್ಲಿ. ವಾಲ್ವೋ ಟ್ರೈನಿಂಗ್ ಆಗಿ ಟ್ರೈನಿಂಗ್ ಹೋಗಿಲ್ಲ, ಬಟ್ ಅದು 9R ಅಂದ್ರೆ ಮಾಮೂಲಿ ನಮ್ದು ಈಗ ಭಾರತ್ ದಿನ ಗಾಡಿ ಓಡಿಸ್ತೀವಲ್ಲ, ಇದು ಮ್ಯಾನುವಲ್ ಅಲ್ಲ, ಇದೇ ತರ ಮ್ಯಾನುವಲ್ ಗಾಡಿ ಅಲ್ಲ, ಅದೇ ಐ ಶಿಫ್ಟ್ ಅಲ್ಲ. ಐ ಶಿಫ್ಟ್ ಓಡಿಸ್ಬೇಕಂದ್ರೆ ನಾವು ಟ್ರೈನಿಂಗ್ ಹೋಗ್ಲೇಬೇಕು, ತಗೊಳ್ಬೇಕು. ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆಯಾ ವಾಲ್ವೋ ಟ್ರೈನಿಂಗ್ ಆದ್ರೆ? ಕೆಲವರು ವಾಲ್ವೋ ಡ್ರೈವಿಂಗ್ ಲೈಸೆನ್ಸ್ ವಾಲ್ವೋದು ಟ್ರೈನಿಂಗ್ ಹೋಗ್ತಾರೆ ಬೆಂಗಳೂರಿಗೆ. ಅದು ಹೊಸಕೋಟೆದಲ್ಲಿ ಆಗೋದು, ನಮ್ಮ ಇಂಡಿಯಾದಲ್ಲೇ ಹೊಸಕೋಟದಲ್ಲಿ ಒಂದೇ ಅಲ್ಲೇ ಕೊಡೋದು. ಚೆನ್ನೈ ಒಂದಿತ್ತು, ಚೆನ್ನೈ ಬಂದ್ ಆಗಿದೆ ಅದು. ಈಗ ಆಲ್ಮೋಸ್ಟ್ ಕೊಡ್ತಾ ಇರೋದೇ ಹರಿಬಾಬು ಸರ್ ಮ್ಯಾನೇಜರ್ ಇದ್ದಾರೆ ಶೋರೂಮ್ ಅಲ್ಲಿ, ಅವ್ರನ್ನ ಭೇಟಿ ಆಗ್ಬೇಕು. ಅವ್ರಿಗೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕು. ಎಲ್ಲಾದ್ರೂ ಟ್ರಾವೆಲ್ಸ್ ಅಲ್ಲಿ ನಾವು VRL ಆಗ್ಲಿ ಸಿ ಬೋರ್ಡು SRS ಟ್ರಾವೆಲ್ಸ್ ಅಲ್ಲಿ ಡ್ಯೂಟಿ ಮಾಡಿ 3 ವರ್ಷ ಎಕ್ಸ್ಪೀರಿಯನ್ಸ್ ಲೆಟರ್ ತಗೊಂಬಂದ್ರೆ ನಾ ಮಾಡ್ಕೊಡ್ತೀನಿ, ಆಗ್ರೋ ಜ್ವರ SSLC ಮಾರ್ಕ್ಸ್ ಕಾರ್ಡು ಅವೆಲ್ಲ ಬೇಕು ಅಂತ ಹೇಳಿದ್ರು ನನಗೆ. ಅವರು ವಾಟ್ಸಪ್ ಅಲ್ಲಿ ಲಿಂಕ್ ಕಳಿಸಿದ್ರು, ಅದನ್ನ ನೋಡ್ಕೊಂಡೆ ನಾನು, ಅದ್ರಲ್ಲೆಲ್ಲ ಕಳಿಸಿದೀನಿ ನಿಮಗೆ ನೋಡ್ಕೊಳ್ಳಿ ಏನ್ ಬೇಕಂತ ಎಲ್ಲ ನೋಡ್ಕೊಂಡೆ. ನಾನು VRL SRS ಅಲ್ಲಿ ಅವರು ಕೊರೋನಾ ಲಾಕ್ಡೌನ್ ಆದಾಗ ತೀರ್ಕೊಂಡ್ರು, ಓನರ್ ತೀರ್ಕೊಂಡ್ರು SRS ಅಲ್ಲಿ ಕೇಳಿದೆ ನಾನು, ಅವರು ಇಲ್ಲ ಓನರ್ ತೀರ್ಕೊಂಡ್ರಲ್ಲ ಇಲ್ಲ, ಅವ್ರಿದ್ದಾಗ ಕಳಿಸ್ತಿದ್ರು ವಾಲ್ವ ಟ್ರೈನಿಂಗಿಗೆ, ಒಂದು 10 ಜನ 15 ಜನ ಡ್ರೈವರ್ ಕಳಿಸಿದ್ರು ಅಲ್ಲಿ. ಮತ್ತೆ ಅವ್ರು ತೀರ್ಕೊಂಡ್ಮೇಲೆ ನಾನು ಕೇಳಿಲ್ಲ, ಸುಮ್ಮನೆ ನಾನೊಂದು ಕಾಲ್ ಫೋರ್ ಮಾಡಿದ್ರು. ಕೊರೋನಾ ಲಾಕ್ಡೌನ್ ಬರೋಕ್ಕಿಂತ ಮುಂಚೆ KSRTC ಕರೆದಿದ್ರು, KSRTC ನ ಅಪ್ಲೈ ಮಾಡಿದೆ, ಅದು ಬಂತು ಇವಾಗ ಮೊನ್ನೆ ಬಂದಿತ್ತು, ಒಂದ್ ತಿಂಗಳ ಆಯ್ತು ಬಂದು. ಈಗ ಈ KSRTC ಇದೆಯಲ್ಲ ಬಸ್ ಇದು, ಅದು ಹೇಗೆ? ಅದು ತುಂಬಾ ಜನ ಡ್ರೈವರ್ಸ್ ಈಗ ಲಾರಿ ಮಾತ್ರ ಓಡಿಸಿರೋ ಅನುಭವ ಇರ್ತದೆ. ಈ ಬಸ್ಸಿನ ಡ್ರೈವಿಂಗ್ ಗೂ ಲಾರಿಯ ಡ್ರೈವಿಂಗ್ ಗೆ ಡಿಫರೆಂಟ್ ಆಗುತ್ತೆ. ಮತ್ತೆ ಅದರಲ್ಲಿ ತುಂಬಾ ಉದ್ಯೋಗ ಅವಕಾಶ ಕೊಡ್ತಾರೆ KSRTC ಅಲ್ಲಿ. ಹೌದು. ಅದರಿಂದ ಲಾರಿ ಡ್ರೈವರ್ಸ್ ಗೆ ಏನಾದ್ರು ಪ್ರಯೋಜನ ಆಗುತ್ತಾ? ಬಸ್ಸಿಗೆ ಹೋಗ್ಬೋದಾ ಲಾರಿ ಡ್ರೈವರ್ಸ್? ಹೋಗ್ಬೋದು KSRTC ಅಲ್ಲಿ ಏನಾದ್ರು ಮಾಡ್ಬೋದು. ಈಗ ಕೆಲವರು ಹೇಳ್ತಾರೆ ಅವರು ಅಲ್ಲಿ
ಆಫೀಷಿಯಲ್ಸ್ ಎಲ್ಲ ತುಂಬಾ ಕಿರಿಕ್ ಮಾಡ್ತಾರೆ, ಡ್ರೈವರ್ಗಳಿಗೆ ತುಂಬಾ ಒತ್ತಡ ಇರುತ್ತೆ, ರೆಸ್ಪಾನ್ಸ್ ಕೊಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಏನಾದ್ರೂ ನಾವು ಅದೇ ಮಾಮೂಲಿ ಟಚ್ ಆಯ್ತು, ಟೈರ್ ಹೊಡಿತು ಅಂದ್ರೆ ಚೆನ್ನಾಗಿರೋದು ಸಿಮೆಂಟ್ ಎಲ್ಲ ಕಟ್ ಮಾಡ್ತಾರೆ, ಮಿರರ್ ಹೊಡಿತಂದ್ರೆ ನಾವೇ ಹಾಕ್ಸ್ಕೋಬೇಕು, ಗ್ಲಾಸ್ ಹೊಡಿತಂದ್ರೆ ನಾವೇ ಎಲ್ಲ ಅದೆಲ್ಲ ನಾವೇ ಹಾಕ್ಸ್ಕೋಬೇಕು. ಹೌದಾ? ಹೌದು. ಮಾಮೂಲಿ ಏನಾದ್ರು ವೆಲ್ಡಿಂಗ್ ಕಿತ್ತೋಗಿತ್ತಂದ್ರೆ ವೆಲ್ಡಿಂಗ್ ಮಾಡ್ಕೊಡ್ತಾರೆ, ಏನಾದ್ರು ಗಾಡಿ ಕ್ಲಚ್ ಪೇಟು ಬ್ರೇಕ್ ಡೌನ್ ಎಲ್ಲೇನ ಹಾಕಿದ್ರೆ ಅವರೇ ಡಿಪೋದಿಂದ ಬಂದು ಚೆಕ್ ಮಾಡ್ಕೊಂಡು ಗಾಡಿ ರನ್ ಆದ್ರೆ ರೆಡಿ ಮಾಡ್ಕೊಂಡು ಹೋಗ್ತಾರೆ, ರನ್ ಆಗಿಲ್ಲ ಅಂದ್ರೆ ಬಟ್ ಅಲ್ಲೇ ರೆಡಿ ಮಾಡ್ಬಿಟ್ಟು ತಗೊಂಡು ಹೋಗ್ತಾರೆ. ಆತರ ಅಂತ ನಮ್ಮ ಫ್ರೆಂಡ್ ಹೇಳಿದ್ದಾರೆ, ಬಟ್ ನಾನು ಅದ್ರಾಗಿನ್ನ ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ. ಟ್ರೈನಿಂಗ್ ಅಲ್ಲಿ ಪಾಸ್ ಆಗಿದ್ದೀನಿ, 8 ಡೇಸ್ ನಾನು ಒಂದು ಸುಮಾರು 8 ದಿವಸ ಡ್ಯೂಟಿ ಮಾಡಿದ್ದೀನಿ ಟ್ರೈನಿಂಗ್ ಅಲ್ಲಿ. ಇದು ಲಾರಿ ಡ್ಯೂಟಿ ಬೆಸ್ಟಾ ಬಸ್ ಇದು ಬೆಸ್ಟಾ? ಅಂದ್ರೆ ಒತ್ತಡ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಲಾರಿ ಜೀವನ ಬೆಸ್ಟು. ನಮಗ್ ನಿದ್ದೆ ಬಂದ್ರೆ ಸೈಡ್ ಹಾಕ್ಬಿಟ್ಟು ಮಲಗಕ್ ಚಾನ್ಸ್ ಇದೆ, ಓಕೆನಾ? ನಿಧಾನ ಓಡಿಸ್ಬೋದು, ಹುಷಾರಿಲ್ಲ ಅಂದ್ರೆ ಇವತ್ತು ಒಂದ್ ದಿವಸ ನಿಲ್ಸಿ ನಾಳೆ ಮಾಡ್ಬೋದು, ಹಾಸ್ಪಿಟ್ಲಿ ತೋರಿಸ್ಕೋಬಹುದು. ಇಲ್ಲ ಅರ್ಜೆಂಟ್ ಮನೆಗೆ ಹೋಗ್ಬೇಕಿದೆ, ಅರ್ಜೆಂಟ್ ಮನೆಗೆ ಹೋಗ್ಬೋದು, ನಿಂದಿರಿಸಿ ಹೇಳ್ಕೊಂಡು ಓನರ್ಗೆ ಬೇರೆ ಡ್ರೈವರ್ಸ್ ಯಾರು ಇದ್ರೆ ಅವ್ರಿಗೆ ಪರಿಚಯ ಇದ್ರೆ ಓಕೆ, ನಮ್ಗೆ ಪರಿಚಯ ಇದ್ರೆ ಒಳ್ಳೆ ಡ್ರೈವರ್ಸ್ ನ ತಗೊಂಡ್ಬಂದು ಕೊಟ್ಟು ಕಳಿಸ್ಬೋದು. ಈ ಬಸ್ ಆದ್ರೆ ಆತರ ಇಲ್ಲ. ಈಗ ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗಿದೆ ಲಾರಿ ಡ್ರೈವರ್ಸ್ ಇದ್ದು, ಅಂದ್ರೆ ಅವ್ರದ್ದು ಸಂಬಳ ಆಗಿರ್ಬೋದು ಅಥವಾ ದುಡಿಮೆ ಆಗ್ಬೋದು? ದಕ್ಷಿಣ ಕನ್ನಡದಲ್ಲಿ ಡ್ಯೂಟಿ ಮಾಡಿದೀನಿ, ಅದೇ ನಾ ಏರ್ ಎಸ್ ಅಲ್ಲಿ ಡ್ಯೂಟಿ ಮಾಡಿದೀನಿ, ಅಲ್ಲೆಲ್ಲ ಚೆನ್ನಾಗಿತ್ತು ಕಂಪನಿ, ಅಲ್ಲೆಲ್ಲ ಓನರ್ಸ್ ಎಲ್ಲ ಒಳ್ಳೇದಾರೆ, ಮಂಗಳೂರು ಓನರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಡ್ಯೂಟಿ ನಾನು ಮಾಡಿದೀನಿ, ಹಂಗೆ ಪೇಮೆಂಟ್ ಕೊಟ್ಟಿದ್ದಾರೆ, ನಾವು ತಪ್ಪು ಮಾಡಿಲ್ಲ. ಯಾವ್ದೇ ರೀತಿ ನಾವೆಲ್ಲ ಎಲ್ಲಿ ಹೋದ್ರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡಿದ್ದೀವಿ, ನಾವು ಯಾವ್ದೇ ರೀತಿಯಾಗಿ ಓನರ್ಗೆ ಏನು ಮಾತಾಡಿಲ್ಲ, ಇವತ್ತಿಗಾದ್ರೂ ಮಾತಾಡಿಲ್ಲ. ಈಗ ನೀವು ಲಾರಿಯಲ್ಲಿ ಇಷ್ಟು ದೂರ ಹೋಗ್ತೀರಿ, ಅವಾಗ ಲೋಕಲ್ ಪಬ್ಲಿಕ್ ರೆಸ್ಪಾನ್ಸ್ ಹೇಗಿರ್ತದೆ? ಲಾರಿ ಡ್ರೈವರ್ಸ್ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರಾ ಸೊಸೈಟಿಯಲ್ಲಿ? ಕೊಡ್ತಾರೆ. ಒಂದು ವೇಳೆ ರೆಸ್ಪೆಕ್ಟ್ ಕೊಡದೇ ಇದ್ರೆ ಅಂತ ಸಂದರ್ಭದಲ್ಲಿ ಡ್ರೈವರ್ಸ್ ಇದ್ದು ತಪ್ಪಿರ್ತದ, ಮೋಸ್ಟ್ಲಿ ಪಬ್ಲಿಕ್ ಇದು ತಪ್ಪಿರ್ತದ? ಪಬ್ಲಿಕ್ ಅಲ್ಲ, ನಾವೀಗ ಈಗ ಅವ್ರು ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರು ಏನಾದ್ರು ಬೈತಾರೆ, ರೆಸ್ಪಾನ್ಸ್ ಕೊಡಲ್ಲ. ಮತ್ತೆ ನಾವೇ ಮತ್ತೆ ಯಾರಾದ್ರೂ ಒಬ್ರು ಎಲ್ಲೋ ಒಬ್ರು ಇರ್ತಾರೆ ಕುಡ್ದು ಬಿಟ್ಟು ಎತ್ತ ಬೆತ್ತ ಹೆಂಗ್ ಬೇಕಂಗ್ ಗಾಡಿ ಓಡಿಸ್ತಾ ಇರ್ತಾರೆ, ಬಟ್ ಬೈತಾರೆ. ಏ ಎಂತ ಹೆಂಗ್ ಬರ್ತಾ ಇದೆ ನೀನ್ ಅಂತ ಬೈತಾರೆ, ಒಂದ್ ಮಾತು ಬೈತಾರೆ. ಸರ್ ಇಲ್ಲ ಸರ್ ಹೋಗ್ತೀನಿ ಅಂತ ನಾವೊಂದು ಒಂದ್ ಇದು ಮಾಡಿ ಹೇಳ್ಬೇಕು, ಸರ್ ಸಾರಿ ಸರ್ ಅಂತ ಏನಾದ್ರು ನಾವೇ ಕ್ಷಮೆ ಕೇಳ್ಬಿಟ್ಟು ಹೋಗ್ಬೇಕು ಸೈಡ್. ಬಟ್ ನಾವೇ ತಪ್ಪು ಮಾಡಿ ಅವ್ರು ಬೇದ್ರೆ ಅಂದ್ರೆ ನಾವೇ ಜಗಳಕ್ಕೆ ಹೋದ್ರೆ ಅವ್ರ ಬಿಟ್ಟು ಅದು ಚೆನ್ನಾಗಿರುತ್ತೆ, ಅವ್ರು ರೆಸ್ಪಾನ್ಸ್ ಕೊಡಲ್ಲ, ಯಾರು ರೆಸ್ಪಾನ್ಸ್ ಕೊಡಲ್ಲ. ನಾವು ಅವ್ರು ಫಸ್ಟ್ ಅವ್ರಿಗೆ ನಾವು ಏನ್ ಕೊಡ್ಬೇಕು ಮುಖ್ಯ ರೆಸ್ಪಾನ್ಸ್ ನಾವು ಅವ್ರಿಗೆ ಕೊಡ್ಬೇಕು. ನಮ್ ತಪ್ಪಿದ್ರೆ ಕೊಡ್ಬೇಕು, ತಪ್ಪಿಲ್ಲ ಅಂದ್ರೆ ರೆಸ್ಪಾನ್ಸ್ ಕೊಡ್ಬೇಕು. ಯಾಕಂದ್ರೆ ನಮ್ ಊರ್ ಬಿಟ್ಟು ಹೋಗಿರ್ತೀವಿ, ಬಿಟ್ಟು ಹೋಗಿರ್ತೀವಿ ಅಂದ್ರೆ ಏನು ನಮ್ಮ ಮನಸ್ಸಲ್ಲಿ ಇರೋದು ರೆಸ್ಪಾನ್ಸ್ ಕೊಡ್ಬೇಕು. ಈಗ ಹಳ್ಳಿಯಲ್ಲಿ ಹೋಗ್ತಾ ಇರ್ತೀರಿ, ಒಂದು ಒಳಗಿನ ರೋಡ್ ಅಲ್ಲಿ ಲೋಡ್ ಗಾಡಿ ಹೋಗ್ತಾ ಇರ್ತೀರಿ, ಅವಾಗ ಪಬ್ಲಿಕ್ ಲೋಕಲ್ ಮನೆ ಎಲ್ಲ ಹತ್ತಿರ ಮನೆ ಇರುತ್ತೆ, ಅವಾಗ ಯಾವ ರೀತಿ ಗಾಡಿ ಓಡಿಸ್ಬೇಕು? ಒಬ್ಬ ಡ್ರೈವರ್ ಆದವ ಅವನ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಹಳ್ಳಿ ಒಳಗೆ ಶಾಲೆ ಹತ್ರ ಮಾಡ್ತಿರ್ಬಾರ್ದು, ನಿಧಾನ ಹೋಗ್ಬೇಕು, ಮಿರರ್ ಅಲ್ಲಿ ಆ ಕಡೆ ಈ ಕಡೆ ನೋಡ್ಬೇಕು, ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಯಾರಾದ್ರೂ ಹುಡುಗ ಬಂದ್ರೆ ಸ್ಲೋ ಮಾಡ್ಬೇಕು, ಯಾರಿಗಾದ್ರು ದೊಡ್ಡವ್ರ ಇದ್ರೆ ಅಣ್ಣ ಸ್ವಲ್ಪ ಹುಡುಗನ್ ಕರ್ಕೊಳ್ಳಿ ಅಣ್ಣ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡಿ ಹೇಳಿದ್ರೆ ಅವ್ನು ಕರ್ಕೊ ಅವ್ರು ಕರ್ಕೊಂತಾರೆ. ಈಗ ಕೆಲವರು ಹಳ್ಳಿ ಒಳಗಿಂದ ಹೋಗ್ತಾರಲ್ಲ, ಅವಾಗ ಲಾರಿಗಳಲ್ಲಿ ತುಂಬಾ ಓವರ್ ಸ್ಪೀಡ್ ಹೋದ ಸ್ಪೀಡ್ ಅಲ್ಲೇ ಹೋಗ್ತಾರೆ, ಆತರ ಹೋಗೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದು? ಏನಾಗ್ಬೋದು? ಆಗ್ಬೋದು. ಹಾಗೆ ಬೈಕ್ ತಗೊಂಡ್ ಬರ್ಬೋದು, ಏನಾದ್ರು ಯಾರಾದ್ರೂ ಹುಡುಗರು ಸಣ್ಣ ಹುಡುಗರು ಸ್ಕೂಲ್ ಇಂದ ರೋಡ್ ಇಂದ ಯಾರೋ ಅವನಿಗೆ ಗೊತ್ತಿರಲ್ಲ ಗಾಡಿ ಬರ್ತಾ ಇದೆ ಅಂತ, ಸಣ್ಣ ಹುಡುಗರು ಮಕ್ಕಳು ಚಿಕ್ಕ ಮಕ್ಳು ಗೊತ್ತಿರಲ್ಲ, ಕಾಂಪೌಂಡ್ ಕಟ್ಟಿರ್ತಾರೆ ಒಳಗಿಂದ, ಈ ರೋಡ್ ಇರುತ್ತೆ, ಈಗ ಇಲ್ಲಿ ಕಾಂಪೌಂಡ್ ಇರುತ್ತೆ, ಒಳಗಿಂದ ಸಡನ್ಲಿ ಬರುತ್ತಾನೆ ಹುಡುಗ, ರೋಡ್ ಕ್ರಾಸ್ ಮಾಡ್ತಾ ಇರ್ತಾನೆ, ಇವ್ನು ಒಳ್ಳೆ ಸ್ಪೀಡ್ ಇರ್ತಾನೆ, ಇವನಿಗೆ ಕಂಟ್ರೋಲ್ ಸಿಗಲ್ಲ, ಅವ್ನ ಮ್ಯಾಗ ಆಗ್ಬೋದು, ಅವ್ನ ಗಾಡಿ ಅವನ ಮೇಲೆ ಓಡಿಸ್ಬೋದು, ಹೋಗುತ್ತೆ ಗಾಡಿ. ನೀವು ಈಗ ತುಂಬಾ ದೂರ ಹೋಗುವಾಗ ನೈಟ್ ಜರ್ನಿ ಮಾಡ್ತೀವಿ, ಯಾವತ್ತಾದ್ರೂ ನಿಮ್ಗೆ ಯಾರಾದ್ರೂ ತಡೆದು ನಿಲ್ಸಿರೋದು ಸಿಂಗಲ್ ಇರುವಾಗ ಒಬ್ಬರೇ ಹೋಗ್ತಾ ಇರ್ತೀರಾ? ಇಲ್ಲ ಇಲ್ಲ, ಎಲ್ಲಿ ಆಗಿಲ್ಲ, ಆತರ ಏನಾದ್ರೂ ಎಲ್ಲಿ ಆಗಿಲ್ಲ ನನಗೆ, ಸಕ್ಲೇಶ್ಪುರ ಘಾಟ್ ಅಲ್ಲಿ ಆಗಿಲ್ಲ, ಹಾಸನ ಆಗಿಲ್ಲ, ಎಲ್ಲಿ ಹಂಗ ಆಗಿಲ್ಲ, ರಾತ್ರಿ ಪ್ರಯಾಣದಲ್ಲಿ ಆಗಿಲ್ಲ, 1 ಗಂಟೆ 2 ಗಂಟೆ 3 ಗಂಟೆ ಬೆಳಗಾವಿ 4 ಗಂಟೆ ಬೆಳ್ಳೆ ನಾನ್ ಸ್ಟಾಪ್ ಹೊಡೆದಿದ್ದೀನಿ ನಾನು ಇಲ್ಲಿ ಬಳ್ಳಾರಿ ACC ಫ್ಯಾಕ್ಟರಿಯಿಂದ ಸುಮಾರು ನಾನು ಮಂಗಳೂರು ಗಂಟೆ ಇದೆ, ಸಕ್ಲೇಶ್ಪುರ ಇದೆ ಅಲ್ಲ ಯಾವ್ದು ಹಾಸನ ಸಕ್ಲೇಶ್ಪುರ ಘಾಟ್ ಬಿಟ್ಟು ಇದ ಸಕ್ಲೇಶ್ಪುರ ದಾಟಿದ್ಮ್ಯಾಗ ಬರ್ತಾರೆ ಮಾರ್ನಳ್ಳಿ ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಿದ್ದೆ ಗಾಡಿ, ತುಂಬಾ ಸ್ನಾನ ಮಾಡಾಗ ಸಖತ್ ಆಗಿರ್ತಿದ್ವಿ. ಇದೇ ಭಾರತ್ ಬಿಎಸ್ಪುರ ಟ್ರೇಲರ್ ಗಾಡಿ ನಿಂದ್ರಿಸಿ ಆಮೇಲೆ ಹೆಣ್ ಬರ್ಕೊಂಡು ಗಾಡಿ ಎಲ್ಲ ಟೈರ್ ಚೆಕ್ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡಿ ಮತ್ತೆ ಟಿಫನ್ ಗಿಫನ್ ತಿನ್ಕೊಂಡು ಚೆನ್ನಾಗಿ ಮತ್ತೆ ಅಲ್ಲಿ ಗಿಡ ಯಾವ್ದಾದ್ರು ಒಂದು ನೆಲ್ ನೋಡ್ತಿದ್ದೆ ಮಲಗ್ತಿದ್ದೆ, ಸಾಯಂಕಾಲ ಗಂಟೆ ಮಲಗಿದ್ದೆ, ಮತ್ತೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ರೆ ಮಂಗಳೂರಿಗೆ, ಮಂಗಳೂರಿಂದ ಮಾಮೂಲಿ ಹಂಗೆ ಕನ್ನೂರಿಗೆ ಕೇರಳ ರೋಡ್ ಅಲ್ಲಿ ಕನ್ನೂರಿಗೆ ಹೋಗ್ತಿದ್ದೆ, ಆ ರೋಡ್ ಅಲ್ಲಿ ಮಾಡಿ ತಿರ್ಗಾ ಎಂಟಿ ಬರ್ತಿದ್ದೆ ಮಂಗಳೂರಿಗೆ. ನಿಮ್ಮ ಹೆಸರೇನು? ನಾಗರಾಜ. ನಾಗರಾಜ್, ಊರು ಕೊಪ್ಪಳ. ಕೊಪ್ಪಳ ಹತ್ರ ಕಳ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಅಂದ್ರೆ
ನಿಮ್ಗೆ ದುಡಿಮೆ ಎಲ್ಲ ಇಂಟ್ರೆಸ್ಟ್ ಇದೆಯಾ ಅಂದ್ರೆ ಲಾರಿ ಮಾಡುವಂತ ಏನಾದ್ರೂ ಆಸಕ್ತಿ ಇದೆಯಾ? ಲಾರಿ ಮಾಡೋ ಇಂಟ್ರೆಸ್ಟ್ ಇತ್ತು, ಇವಾಗೆಲ್ಲ ಜಾಸ್ತಿ ಆಗಿದೆ. ಇನ್ಸೂರೆನ್ಸ್, ಟ್ಯಾಕ್ಸ್, ಟೈರ್, ಇವಾಗ ಏನ್ ಮೇಂಟೆನೆನ್ಸ್ ಇದೆ ಅಣ್ಣ ಹೇಳಿ? ನೀವ್ ಹೇಳಿ, ರಾಡಿ ಎಲ್ಲ ಗಾಡಿ ಎಲ್ಲ ಮಾಡಿಬಿಟ್ಟು ಏನಿಲ್ಲ, ಏನು ಉಳಿದಿಲ್ಲ ಇವಾಗ ನೋಡೋ. ಕರೆಕ್ಟ್ ಕರೆಕ್ಟ್. ಗಾಡಿ ಮಾಡ್ಬೇಕು ಅನ್ನೋ ಛಲ ಇತ್ತು ನನಗೆ. ನಾನೊಂದು ಗಾಡಿ ಮಾಡಿ ಒಂದು ನಾನೊಂದು ಲೆವೆಲ್ಗೆ ಹೋಗ್ಬೇಕು ಅನ್ನೋದು ನನ್ನೊಂದು ಭಾವನೆ, ನನಗೊಂದು ಆಸೆ ಇತ್ತು. ಅದು ಭಾರತ್ ಮೆನ್ಸಲ್ಲಿ ಮಹೇಂದ್ರ, ಟಾಟಾ, ಅಶೋಕ್ ಲ್ಯಾಂಡ್ ಯಾವುದೋ ಒಂದು ಸಣ್ಣ ಮಾಡಿ ಚಿಕ್ಕದಿಂದ ನಮ್ಮ ಮ್ಯಾಗೆ ಹೋಗ್ಬೇಕು ಅನ್ನೋ ನಂದು ಆಸೆ ಇತ್ತು. ಅದೇ ನಾನು ಗಾಡಿ ತಗೋದು ಇಲ್ಲೇ ಹೊಸಪೇಟಿಂದ ಮೈನ್ಸು ಗೋವಾ ಖಾಲಿ ಮಾಡಿ ಗೋವಾದಿಂದ ಮತ್ತೆ ಅಲ್ಲಿಂದ ಬಾಕ್ಸೈಡ್ ಬರುತ್ತಲ್ಲ ಬೆಳಗಾಂಕ್ಕೆ, ಬೆಳಗಾವ್ ಬಂದು ಇಂಡಲ್ ಫ್ಯಾಕ್ಟ್ರಿ ಬಂದು ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಮತ್ತೆ ತಿರುಗಾ ಎಂಟಿ ಕರ್ಸೋಣ ಅಂತ ಇದೆ. ಇಲ್ಲಾಂದ್ರೆ ಎಂಟಿ ಬರೋಕ್ ಆಗಲ್ಲ ಅಂದ್ರೂ ನಾವು ಬೆಳಗಾವಿಂದ ಮಾಲಿಂಪುರ ಹೋಗಿ ಸಕ್ಕರೆ ಲೋಡ್ ಮಾಡ್ಕೊಂಡು ಕೇರಳ ಖಾಲಿ ಮಾಡಿ ಕೇರಳದಿಂದ ನಾವು ಮಂಗಳೂರಿಗೆ ಬಂದು ಮತ್ತೆ ಅಲ್ಲಿಂದ ಕೋಕ್ ಲೋಡ್ ಮಾಡಿ ಹೊಸಪೇಟೆ ಖಾಲಿ ಮಾಡಿ ಹೊಸಪೇಟೆಯಿಂದ ಮತ್ತೆ ಲೋಡ್ ಮಾಡ್ಕೊಂಡು ಹೋಗೋದು ನಾವು. ಹಂಗ ನಾನು ಪ್ಲಾನ್ ಹಾಕಿದ್ದೆ. ಯಾಕೆ ಆಗುದಿಲ್ಲ? ಯಾಕೆ ನೀವು ಲೆಕ್ಕ ಹಾಕಿದ್ರೆ? ನಾನು ಇಲ್ಲ, ಹಂಗ ಹಾಕಿದ್ದೆ. ನಾನು ನನ್ನ ಆ ಸ್ಟೋರಿ ಇತ್ತಾ, ನನ್ನ ಕೆಎಸ್ಆರ್ಟಿಸಿ ಹಾಕಿದ್ದೆ, ನಂದು ಟ್ರೈನಿಂಗ್ ಅಲ್ಲಿ ಪಾಸ್ ಆಯ್ತು. ಇವಾಗ ಗಾಡಿ ಮಾಡಿದ್ರು ನನ್ನ ಸುಮ್ಮನೆ ಯಾಕೆ ಅಂತ ಕೆಎಸ್ಆರ್ಟಿಸಿ ಹೋಗಿದ್ದೆ. ಅಲ್ಲ, ಈಗ ಲಾರಿ ಮಾಡಿದ್ರೆ ನೀವೊಂದು ಕ್ಯಾಲ್ಕುಲೇಷನ್ ಅಂತ ಮಾಡಿದೀರಾ ಅಂದ್ರೆ ಇಷ್ಟು ಬಾಡಿಗೆ ಇಷ್ಟು ಉಳಿತದೆ, ಇಷ್ಟು ಟೋಲ್ ಹೋಗ್ತದೆ, ಇಷ್ಟು ಪೊಲೀಸ್ ಪೋಸ್ಟ್, ಲೋಡಿಂಗ್ ಅನ್ಲೋಡಿಂಗ್, ಡೀಸೆಲ್, ಫಾಸ್ಟ್ ಟ್ಯಾಗ್, ಮೈಂಟೆನೆನ್ಸ್, ಟೈರ್ ಎಲ್ಲ ನೋಡ್ಕೊಂಡೆ. ಈಗ ಒಂದು ಗಾಡಿಗೆ ಲೋಡ್ ಗಾಡಿ ಹೋಗ್ಬೇಕಾದ್ರೆ ಒಂದು ಬಾಡಿಗೆ ಈಗ ಸುಮಾರು ನಾವು ನೋಡಿ ಲೋಡ್ ಮಾಡ್ಬೇಕಲ್ಲ ಅಂದ್ರೆ ಬಾಡಿಗೆ ಎಷ್ಟಿದೆ ಅಲ್ಲಿಂದ ಎಷ್ಟು, ಮತ್ತೆ ಮಾಲಿಂಪುರದಿಂದ ಕೇರಳಕ್ಕೆ ಎಷ್ಟು, ಅಲ್ಲಿಂದ ಅಲ್ಲಿಗೆ ಎಂಟಿ ಬಂದ್ರೆ ವರ್ಕೌಟ್ ಆಗುತ್ತೋ ಇಲ್ಲ ನೋಡಿ ನಾವು ಲೋಡ್ ಮಾಡ್ಬೇಕು. ಒಂದು ಗಾಡಿ ಲೋಡ್ ಗಾಡಿ 1,000 ಕಿಲೋಮೀಟರ್ ದೂರ ಬಾಡಿಗೆ ಹೋಯ್ತು ಅಂತ ಇಟ್ಕೊಳ್ಳಿ. 1,000 ಕಿಲೋಮೀಟರ್ ಹೋಗುವಾಗ ಆ ಗಾಡಿದ್ದು ಈಗ ಒಂದು ಉದಾಹರಣೆಗೆ ಒಂದು 12 ಟೈರ್ ಇದ್ದು 12 wheel ಅಂತ ಇಟ್ಕೊಳ್ಳಿ. 12 wheel ಇದ್ದು ಎಷ್ಟು ಟೈರ್ ಸವಿಬಹುದು, ಎಷ್ಟು ರೂಪಾಯಿ ಟೈರ್ ಸವಿಬಹುದು? ಅದು ಸೆಕೆಂಡ್. ಈಗ ವೀಲ್ ಅಲ್ಲಿ ಏನ್ ಮಾಡ್ತಿಲ್ಲ, ಟೈರ್ ಕ್ರಾಸ್ ಆಗಿರುತ್ತೆ, ಔಸಿಂಗ್ ಕ್ರಾಸ್ ಆಗಿರ್ತಲ್ಲ, ಫ್ರಂಟ್ ಐತಲ್ಲಿ ಹಿಂಗ್ ಇರುತ್ತೆ, ಸೀದಾ ಇರಲ್ಲ, ಮತ್ತೆ ಅಲ್ಲಿ ಟೈರ್ ಜಾಸ್ತಿನೇ ಹೋಗುದು. ಈಗ ಅದು ಸಿಂಪಲ್ ಒಂದು ವಿಷಯ ಇದೆ, ಏನಿಲ್ಲ ಟೈರ್ ದುಡ್ಡು ಎಷ್ಟು, ಒಂದು ಟೈರ್ಗೆ 27,000 ರೇಡಿಯಲ್ ಟೈರ್ MRF ಅಂತ ಇಟ್ಕೊಳ್ಳಿ. ಟಾಪ್ ಅಲ್ಲಿ ಇರೋ ಟೈರ್ MRF 27,000 ಒಂದು ಟೈರ್ಗೆ ದುಡ್ಡು. ಅದನ್ನ ನೀವು ಒಂದು 80,000 ಹಾಕಿ, 80,000 ಓಡಬಹುದಾ? ಚೆನ್ನಾಗಿ ಓಡಿಸಿದ್ರೆ, ಒಬ್ಬ ಡ್ರೈವರ್ ಶಿಸ್ತಲ್ಲಿ ಓಡಿಸಿದ್ರೆ 80,000 ಓಡಬಹುದು. ಆ 80,000 ನೀವು 27,000 80,000 ಡಿವೈಡ್ ಮಾಡಿ, ಬಹಳ ಇದಾಗಿ ಆಗ ಒಂದು ಅವರೇಜ್ ನಿಮ್ಗೆ ಒಂದು 30 ಪೈಸೆ ತನಕ ಬರ್ತದೆ. ಒಂದು ಕಿಲೋಮೀಟರ್ಗೆ ಒಂದು ಲಾರಿ ಟೈರ್ ಲೋಡ್ ಗಾಡಿ ಓಡಬೇಕಾದ್ರೆ ಒಂದು ಟೈರ್ಗೆ 30 ಪೈಸೆ ಅಸಲು ಬೀಳ್ತದೆ. 30 ಪೈಸೆಗೆ 12 ಟೈರ್ಗೆ 8 ಮಾಡಿದ್ರೆ ಆಯ್ತು. ಅದು ಎಲ್ಲ ಲೆಕ್ಕ. ಇನ್ಶೂರೆನ್ಸ್ ಈಗ ಟೈರ್ಗೆ ಏನಾದ್ರು ಎಲ್ಲ ಚೆಕ್ ಮಾಡಿಲ್ಲ, ಟೈರ್ ಎಲ್ಲ ಏನ್ ಇದು ಮಾಡಿಲ್ಲ. ಬಟ್ ನಾವ್ ವೀಲ್ ಎಲಿಮೆಂಟ್ಸ್ ಎಲ್ಲ ಹೇಳ್ತಿದ್ರೆ ಟೈರ್ ತಿನ್ನಕತ್ತಿದ್ರೆ ಟೈರ್ ತಿರ್ಸಾಕೋದು, ಈಗ ಅದು ಕ್ರಾಸ್ ಮಾಡೋದು. ಈಗ ಫ್ರಂಟ್ ವೀಲ್ 14 wheel ಓಡಿಸ್ಬೇಕಾದ್ರೆ ಈಗ ಟೈರ್ ಮುಂದ್ಗಡೆ ತಿಂತ ಇರುತ್ತೆ ಒಳಗಡೆ, ನಾ ಆ ಕಡೆ ಫ್ರಂಟ್ ರೈಟ್ ಸೈಡ್ ತಗೊಂಡ್ಬಿಟ್ಟು ಸೆಕೆಂಡ್ ಎಕ್ಸಲ್ ಲೆಫ್ಟ್ ಸೈಡ್ ಹಾಕೋದು, ಆ ತರ ಎಲ್ಲ ಮಾಡಿದೀವಿ. ಆತರ ನಾನು ಓನರ್ಗೆ ಹೇಳಿದ್ದೀನಿ, ತಿಂತ ಇದೆ ತಿಂತ ಇದೆ ಟೈರ್ ತಿಂತ ಇದೆ ಒಳಗಡೆ ಎಲ್ಲ ಸರ್. ಆಯ್ತು ವೀಲ್ ಎಲ್ಲ ಮಾಡಿಸ್ಕೊಂಡು ಆಗ್ರೆ ಅಂತ ಹೇಳಿದ್ರೆ ನಾವು ವೀಲ್ ಮಾಡ್ತೀವಿ. ಟೈರ್ ಏರ್ ಕರೆಕ್ಟ್ ಎಕ್ಸಾಕ್ಟ್ಲಿ ಫ್ರಂಟ್ ಟೈರ್ಗೆ ಇಷ್ಟೇ ಇಡಬೇಕು, ಔಸಿಂಗ್ ಟೈರ್ಗೆ ಇಷ್ಟ ಏರು ಎಲ್ಲ ಚೆಕಿಂಗ್ ಮಾಡಿ ಕರೆಕ್ಟ್ ಆಗಿತ್ತು. ಈಗ ಮೈಲೇಜ್ ಬರಬೇಕು ಅಂತ ಇಶ್ಯೂ, ಮೈಲೇಜ್ ಬರೋ ಹಾಗೆ ಹೇಗೆ? ಈಗ ನೀವೆಲ್ಲ ARS ಎಲ್ಲ ಓಡಿಸಿದವರು, ಏರ್ ಗಾಡಿ ಒಳ್ಳೆ ಮೈಲೇಜ್ ಬರಬೇಕಾದ್ರೆ ಒಬ್ಬ ಡ್ರೈವರ್ ಲೋಡ್ ಗಾಡಿಯನ್ನ ಹೇಗೆ ರನ್ ಮಾಡ್ಬೇಕು? ನಾವು ಇದು ನಾನು ಭಾರತ್ ಮೆನ್ಸ್ ಇದೇ ಟೈಲರ್ ಗಾಡಿ, ನಾನು 60 ಲೋಡ್ ಗಾಡಿ 60 ಓಡಿಸಿದ್ದೀನಿ. 60 ಲೋಡ್ ಗಾಡಿ 60 ಓಡಿಸಿದ್ದೀನಿ. 60 ದಾಟ್ಸೇ ಇಲ್ಲ ನನ್ನ 60 ಸ್ಪೀಡ್, 60 ಸ್ಪೀಡ್ ಅಷ್ಟೇ. ಮತ್ತೆ ಎಕ್ಸಲೇಟರ್ ನಾವು ಎಷ್ಟು ನಿಧಾನ ಅದುಮ್ತೀವ ಅಷ್ಟು ಮೇಲೆ ಸಖತ್ತ ಬರ್ತಾ ಇರುತ್ತೆ. ನಾವು ಸುಮ್ಮನೆ ಎಕ್ಸಲೇಟರ್ ಫುಲ್ ಹತ್ತೋದ್ರಿಂದ ಏನು ಪ್ರಯೋಜನ ಇಲ್ಲ, ಮೈಲೇಜ್ ಬರಲ್ಲ. ಫುಲ್ ಒತ್ತೋದ್ರಿಂದ ಮೈಲೇಜ್ ಬರಲ್ಲ, ಯಾವುದೇ ಗಾಡಿ ಆದ್ರೂ ಬರಲ್ಲ. ಡೀಸೆಲ್ ಕುಡಿತಾ ಇರುತ್ತೆ ಹೊರತಾಗಿ ಮೈಲೇಜ್ ಯಾವುದೇ ಕಾರಣಕ್ಕೂ ಬರಲ್ಲ, ಡ್ರಾಪ್ ಆಗುತ್ತೆ ಹೊರತಾಗಿ ಬರಲ್ಲ. ನೀನ್ ಎಷ್ಟು ಸುಮ್ನೆ ಮುಟ್ಲೋ ಬೇಡ ಅನ್ನಷ್ಟು ಎಕ್ಸಲೇಟರ್ ಹಿಡಿಬೇಕು. 60 ಓಡ್ತಿರುತ್ತೆ ಗಾಡಿ, ಸುಮ್ನೆ ಎಕ್ಸಲೇಟರ್ ಫುಲ್ ಕೊಟ್ಟು ನಾವೇನ್ ಪೋಯ್ತು ಏನಿಲ್ಲ, ಡೀಸೆಲ್ ಕುಡಿಯುತ್ತೆ. ಒಂದ್ ಲೆವೆಲ್ ಆಗ 60 ಹೋಗ್ತೈತೆ, ಹಿಡಿಲೋ ಬೇಡ ಅಂತ ಹೆಬ್ಬಟ್ಟಿಲಿ ಒಂದ್ ಮುಟ್ಟಿದ್ರೆ ಸಾಕು, ಮೈಲೇಜ್ ಬರುತ್ತೆ. RPM ಎಷ್ಟರಲ್ಲಿ ಇರಬೇಕು? RPM ನಾನು 10-15 ಆಯ್ತಲ್ಲ, ಅದ್ರ ಕೆಳಕನು ಬಂದಿಲ್ಲ, 15 ಮೇಲೇನು ಇಲ್ಲ, ಅಷ್ಟೊಳಗೆ ಗೇರ್ ನಾವು ಆಟ ಆಡಿಸ್ಬೇಕು ಗಾಡಿಯನ್ನ. ಯಾವ್ದೇ ಗಾಡಿಯಲ್ಲಿ 10-15 RPM ಅಲ್ಲೇ ಆಟ ಆಡಿಸ್ಬೇಕು. ಓಕೆ, ನಾಗರಾಜ್ ಅಲ್ಲ ನಿಮ್ಮ ಹೆಸರು? ಹೌದು. ಓಕೆ, ಥ್ಯಾಂಕ್ ಯು.